ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಕರ್ನಾಟಕದ ಮೊತ್ತ ಮೊದಲ, ಐ ರಿಪೀಟ್, ಕರ್ನಾಟಕದ ಮೊತ್ತ ಮೊದಲ ಶಾಲೆ ಆರಂಭ ಆದಂತ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಎಲ್ಲಪ್ಪ ಆರಂಭ ಆಯ್ತು ಇನ್ನಲ್ಲಿ ಕರ್ನಾಟಕದ ಬಹುತೇಕ ಭಾರತದ ಬಹುತೇಕ ಪ್ರಥಮಗಳು ಶುರುವಾಗಿದ್ದು ಮೈಸೂರಿನಲ್ಲಿ. ಮೈಸೂರು ಮಹಾರಾಜರ ಕೊಡುಗೆ, ಅವರ ಜನೋಪಕಾರದಿಂದ ನಾವೆಲ್ಲ ಇವತ್ತು ಆಶೀರ್ವಾದದಿಂದ ನಾವೆಲ್ಲ ಇವತ್ತು ಆನಂದದಿಂದ ಇದ್ದೀವಿ. ಹಾಗಾಗಿ ಮೈಸೂರಿನಲ್ಲೇ ಕರ್ನಾಟಕದ ಮೊತ್ತ ಮೊದಲ ಶಾಲೆ ಆರಂಭ ಆಯಿತು. ಆ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ, ತೋರಿಸಿಪ್ಪ ಆ ಜಾಗ ಹೇಗಿದೆ ಅಂತ. ಇವತ್ತು ನಾವು ಇದನ್ನು ಮೈಸೂರು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಆವತ್ತು 1830ರಲ್ಲಿ, ಐ ರಿಪೀಟ್ ದಿಸ್, 1830ರಲ್ಲಿ ಕರ್ನಾಟಕದ ಮೊತ್ತ ಮೊದಲ ಶಾಲೆ ಮೈಸೂರಿನಲ್ಲಿ ಆರಂಭ ಆಯಿತು. ಇಲ್ಲಿತ್ತು ಆ ಜಾಗ, ಇಲ್ಲಿತ್ತು, ಇವತ್ತು ಅದು ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿದ್ದಂಥ ಶಾಲೆನ ಇವತ್ತು ಮತ್ತೊಂದು ಜಗದ್ವಿಖ್ಯಾತ ಕ್ಯಾಂಪಸ್ ಮೈಸೂರಿಗೆ, ಅಲ್ಲಿಗೆ ನಾವು ಅದನ್ನು ಸ್ಥಳಾಂತರ ಮಾಡಿದ್ದೀವಿ. ಯಾವುದು? ಎಸ್, ನಿಮ್ಗೆ ಗೊತ್ತು, ಮಹಾರಾಜಾಸ್ ಕ್ಯಾಂಪಸ್. ಮಹಾರಾಜಾಸ್, ಇಲ್ಲಿದ್ದಂಥ ಮಹಾರಾಜಾಸ್ ಸ್ಕೂಲು ಅಲ್ಲಿ ಮಹಾರಾಜಾಸ್ ಕಾಲೇಜ್ ಕ್ಯಾಂಪಸ್ಗೆ ಶಿಫ್ಟ್ ಆಯಿತು. ಹಾಗಾಗಿ ಇಲ್ಲಿದ್ದಂಥ ಶಾಲೆ ಕರ್ನಾಟಕದ ಮೊತ್ತ ಮೊದಲ ಶಾಲೆ. 1830 ಆಗ ಮೈಸೂರನ್ನು ಆಳ್ತಿದ್ದಂಥವರು ಪ್ರಾತಸ್ಮರಣೀಯ ಮಹಾರಾಜರಾದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು. 1830ರಲ್ಲಿ ಅವರು ಆಳ್ತಾ ಇದ್ರು. 1831ರಲ್ಲಾದ ಒಂದೇ ವರ್ಷ ಆದಮೇಲೆ ಕುಂಟು ನೆಪ ಹೊಡೆದಂಥ ಬ್ರಿಟಿಷರು ಅವರಿಂದ ಅಧಿಕಾರವನ್ನು ಕಿತ್ಕೊಂಡು 50 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಳಿದ್ರು. ಆದರೆ 1830ರಲ್ಲೇ ಕರ್ನಾಟಕದ ಮೊತ್ತ ಮೊದಲ ಶಾಲೆ ಇಲ್ಲಿ ಆರಂಭ ಆಯಿತು. ಆದರೆ ಇವತ್ತು ನಾನು ಹೇಳೋಕೆ ಬಂದಿರೋದು ಇನ್ನೊಂದು ಶಾಲೆಯ ಕತೆ. 1854ರಲ್ಲಿ ಪ್ರಾರಂಭ ಆದಂಥ ಎರಡನೆಯ ಶಾಲೆಯ ಕತೆ, ಬಹಳ ರೋಚಕವಾದಂಥ ಕತೆ. ಅದನ್ನು ನಾನು ನಿಮ್ಗೆ ತೋರಿಸೋಕೆ ಕರ್ಕೊಂಬಂದಿದ್ದೀನಿ. ಅದು ಎಲ್ಲಿದೆ ಮತ್ತು ಇವತ್ತಿಗೂ ಆ ಕಟ್ಟಡ ಇದೆ, 1854ರಲ್ಲಿ ಆರಂಭ ಆದಂಥ ಶಾಲಾ ಕಟ್ಟಡ ಇವತ್ತು ಇದೆ, ಅದನ್ನು ನಾನು ನಿಮ್ಗೆ ತೋರಿಸೋದು ಕರ್ಕೊಂಬಂದಿದ್ದೀನಿ. ಬನ್ನಿ ಹೋಗೋಣ ಈ ಬಸ್ ಸ್ಟ್ಯಾಂಡಿಂದ ಆ ಶಾಲೆಯ ಕಟ್ಟಡಕ್ಕೆ ಹೋಗೋಣ, ಆ ಕ್ಯಾಂಪಸ್ಸಿಗೆ ಹೋಗೋಣ. ಬನ್ನಿ ನನ್ನ ಜೊತೆ ಬನ್ನಿಪ್ಪ. ನಿಂತಿರತಕ್ಕಂಥ ಕ್ಯಾಂಪಸ್ಸು ಮೈಸೂರು ಸಂಸ್ಥಾನದ ಎರಡನೇ ಕ್ಯಾಂಪಸ್, ಎರಡನೇ ಶಾಲೆಯ ಕ್ಯಾಂಪಸ್ಸು. 1854ರಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಬಂದು ಮೈಸೂರು ಸರ್ಕಾರಕ್ಕೆ, ಮಹಾರಾಜರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ನಾವೊಂದು ಶಾಲೆಯನ್ನು ತೆರೀಬೇಕು ಅಂತ ಇದ್ದೀವಿ, ನಿಮ್ಮ ಅನುಮತಿ, ಸಹಕಾರ ಎಲ್ಲವೂ ಬೇಕು, ಸಹಾಯ ಎಲ್ಲವೂ ಬೇಕು ಅಂತಂದಾಗ ಮಹಾರಾಜರಿಂದ, ಆಂಗ್ಲ ಸರ್ಕಾರದಿಂದ, ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಅವರಿಗೆ ವಾಪಸ್ ಪತ್ರ ಬರ್ತದೆ. ಏನಪ್ಪಾ ಅಂದರೆ, ಯಾಕೆಂದರೆ 1854ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಗಳು ಮೈಸೂರನ್ನು ಆಡಳಿತ ಇರ್ತಾರೆ. ರೆಸಿಡೆಂಟ್ ಆಫ್ ಮೈಸೂರು, ಕಮಿಷನರ್ಸ್ ಆಫ್ ಮೈಸೂರು ಎಲ್ಲರೂ ಕೂತ್ಕೊಂಡು ಮೈಸೂರನ್ನ ಆಳ್ತಿರ್ತಾರೆ. ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತವನ್ನು ಅವ್ರು ಕಸ್ಕೊಂಡಿರ್ತಾರೆ. ಮಹಾರಾಜರು ಮಹಾರಾಜರಾಗಿ ಅರಮನೆಯಲ್ಲಿ ಇದ್ದಂಥ ಕಾಲಕ್ಕೆ, ಆಡಳಿತವನ್ನೆಲ್ಲ ಈ ಬ್ರಿಟಿಷರೇ ನೋಡ್ಕೊಳ್ತಿದ್ದಂಥ ಕಾಲಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಬಂದು ಶಾಲೆಯನ್ನು ತೆರೆಯುವಂಥ ಮಹದಾಸೆಯನ್ನು ವ್ಯಕ್ತಪಡಿಸಿದಾಗ ಅವ್ರು ಹೇಳ್ತಾರೆ, ಆಲ್ರೆಡಿ ಈಗಾಗಲೇ ಮೈಸೂರಿನಲ್ಲಿ ಒಂದು ಮಹಾರಾಜ ಶಾಲೆ ಓಪನ್ ಆಗಿ ಅದು ನಡೀತಾ ಇದೆ, ಹಾಗಾಗಿ ನಿಮಗೆ ನಾವು ಈ ಶಾಲೆಯನ್ನು ತೆರೋದಿಕ್ಕೆ ನಾವು ಅನುಮತಿ ಕೊಡ್ತೀವಿ, ಶಾಲೆಯನ್ನು ತೆರೆಯಲು ನಿಮಗೆ ಅನುಮತಿಯನ್ನು ಕೊಡ್ತೀವಿ, ನೀವು ಓಪನ್ ಮಾಡ್ಕೋಬೋದು, ಶಾಲೆ ನಡೆಸ್ಕೋಬೋದು ಸ್ಕೂಲ್ನ, ಆದರೆ ನಮ್ಮಿಂದ ಯಾವುದೇ ಧನ ಸಹಾಯವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ನಮ್ಮಿಂದ ಯಾವುದೇ ಒಂದು ಸಹಾಯವನ್ನು ನೀವು ನಿರೀಕ್ಷೆ ಮಾಡಬೇಡಿ ಅಂತ ಅವ್ರು ಹೇಳಿದಾಗ, ಪರವಾಗಿಲ್ಲ ನೀವು ನಮಗೆ ಜಾಗ ಕೊಡಿ, ನಾವು ಎಲ್ಲಿಂದನೂ ದುಡ್ಡು ಹೊಂದಿಸ್ಕೋತೀವಿ ಅಂತ ಅವ್ರು ಹೇಳಿ ಜಾಗವನ್ನು, ಇವತ್ತು ನಾನು ನಿಂತಿರ್ತಕ್ಕಂಥ ಜಾಗ, ಇವತ್ತು ನಾನು ನಿಂತಿರ್ತಕ್ಕಂಥ ಜಾಗವನ್ನು ಮಂಜೂರು ಮಾಡಿಸ್ಕೋತಾರೆ. ಆದರೆ ಶಾಲಾ ಕಟ್ಟಡ ಕಟ್ಟೋದು ಹಣ ಬೇಕಲ್ಲ. ಆಗ ಅವರು ಪ್ರಪಂಚದಾದ್ಯಂತ ಎಲ್ಲರನ್ನ ಸಂಪರ್ಕ ಮಾಡಿದಾಗ, ಇಲ್ಲಿ ನೀವು ಭಾಳ ಜೋಪಾನವಾಗಿ ಕೇಳಿಸ್ಕೊಳ್ಳಿ, ಅವರು ಪ್ರಪಂಚದಾದ್ಯಂತ ಎಲ್ಲರನ್ನ ಸಂಪರ್ಕ ಮಾಡಿದಾಗ ಆಸ್ಟ್ರೇಲಿಯಾದಲ್ಲಿರೋ ಅಡಿಲೇಡಿನ ಒಂದು ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬರ್ತದೆ. ಅಡಿಲೇಡಿನ ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬಂದು ಇವರಿಗೆ ಧನ ಸಹಾಯ ಮಾಡೋದಕ್ಕೆ, ಶಾಲೆಯ ಧನ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತದೆ. ಶಾಲಾ ಕಟ್ಟಡವನ್ನು ಕಟ್ಟೋದಕ್ಕೆ ಹಣ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತದೆ. ಅವ್ರು ಹೇಳ್ತಾರೆ, ಅವ್ರ ಹತ್ರ ಎರಡು ಕಂಡೀಷನ್ ಇರುತ್ತೆ. ಒಂದು, ಅಡಿಲೇಡ್ನಲ್ಲಿ ನಮ್ಮ ಕ್ಯಾಂಪಸ್ ಹೇಗಿದೆಯೋ, ಅಡಿಲೇಡ್ನಲ್ಲಿ ನಮ್ಮ ಶಾಲಾ ಕಟ್ಟಡ ಹೇಗಿದೆಯೋ ಹಾಗೆ ಕಟ್ಟಬೇಕು. ಎರಡನೇದು, ನಾವು ಏನು ಹೆಸರಿಟ್ಟಿದ್ದೀವೋ ಇಲ್ಲಿ ಅದೇ ಹೆಸರನ್ನ ನೀವು ಮೈಸೂರಲ್ಲಿ ಇಡಬೇಕು. ಎಲ್ಲಿ ಅಡಿಲೇಡು, ಎಲ್ಲಿ ಮೈಸೂರು ಸ್ನೇಹಿತರೆ? ಮೈಸೂರು ಎಲ್ಲಿಂದ ಪ್ರಪಂಚದಾದ್ಯಂತ ಮೈಸೂರು ಬಂದು ಮೈಸೂರನ್ನು ಉದ್ಧಾರ ಮಾಡಿರ್ತಕ್ಕಂಥ ಎಷ್ಟು ಜನ ಮಹನೀಯರುಗಳಿದ್ದಾರೆ. ಇವ್ರು ಒಪ್ಕೊಳ್ತಾರೆ, ಒಪ್ಕೊಂಡು ಶಾಲಾ ಕಟ್ಟಡವನ್ನು ಕಟ್ತಾರೆ. ಅಲ್ಲಿ ಹೇಗಿದೆಯೋ ಅದೇ ರೀತಿಯಾದಂಥ ಶಾಲಾ ಕಟ್ಟಡ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಅದನ್ನೇ ನಾನು ತೊಗೊಂಬಂದಿದ್ದೀನಿ. ಅಡಿಲೇಡ್ನಲ್ಲಿರ್ತಕ್ಕಂಥ ಶಾಲಾ ಕಟ್ಟಡ ಇದು, ಸ್ವಲ್ಪ ತೋರಿಸಿ, ಅಲ್ಲಿಂದನೇ ತೋರಿಸಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಅಡಿಲೇಡ್ನಲ್ಲಿ ಇರ್ತಕ್ಕಂಥ ಶಾಲಾ ಕಟ್ಟಡ, ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ಇರ್ತಕ್ಕಂಥ ಶಾಲಾ ಕಟ್ಟಡ. ಇದೇ ರೀತಿಯಾದಂಥ ಶಾಲಾ ಕಟ್ಟಡವನ್ನು ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಕಟ್ಟುತ್ತಾರೆ. ಅದೇ ಹೆಸರನ್ನು ಇಲ್ಲೂ ಇಡ್ತಾರೆ. ಯಾವ್ದಿರ್ಬೋದು ಮೈಸೂರಿಗರೇ, ನಿಮಗೆ ಇದೊಂದು ಪ್ರಶ್ನೆ. ಇದು ಯಾವ ಸ್ಕೂಲ್ ನಾನು ಇವತ್ತು ನಿಮಗೆ ತೋರಿಸೋದು ಕರ್ಕೊಂಬಂದಿದ್ದೀನಿ. ಈ ಸ್ಕೂಲ್ ಅಂತಿಂಥ ಸ್ಕೂಲ್ ಅಲ್ಲ, ಅಂತಿಂಥ ಸ್ಕೂಲ್ ಅಲ್ಲ. ಈ ಸ್ಕೂಲ್ನಲ್ಲಿ ಅತಿರಥ ಮಹಾರಥರುಗಳು ಓದಿದ್ದಾರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಓದಿದ್ದಾರೆ, ರಸ ಋಷಿ ರಾಷ್ಟ್ರಕವಿ ಕುವೆಂಪು ಅವರು ಓದಿದ್ದಾರೆ. ಅವತ್ತು ಅವ್ರು ಓದಿದ್ದಂಥ ರಿಜಿಸ್ಟರ್ನ ನಾನು ತೆಗ್ಸೋದಕ್ಕೆ ಒಂದು ತೆಗ್ಸಿದ್ದೀನಿ ನಾನು ನೋಡಿ. 1592 ಕೆವಿ ಪುಟ್ಟಪ್ಪ ಕುವೆಂಪು ಅವರು ಓದಿದಂಥ ರಿಜಿಸ್ಟರ್ ನಂಬರ್ ಇದು. ಅವರು ತಮ್ಮ ಎಸ್ ಎಲ್ ಸಿವರೆಗೂ ಇಲ್ಲಿ ಓದ್ತಾರೆ, ಇದೇ ಶಾಲೆಯಲ್ಲಿ ಓದ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಓದ್ತಾರೆ, ಜೆ ಬಿ ಮಲ್ಲಾರಾಧ್ಯ ಅವರು ಓದಿದಂಥ ಶಾಲೆ ಇದು. ಅತಿರಥ ಮಹಾರಥರು ಕನ್ನಡ ನಾಡಿನ ಸಾರಸ್ವತ ಲೋಕದ ದಿಗ್ಗಜರು ಓದಿದಂಥ ಶಾಲೆ ಇದು. ಹಾಗಾಗಿ ಈ ಶಾಲೆಯನ್ನು ನಾನು ಇವತ್ತು ತೋರಿಸೋದಕ್ಕೆ ನಿಮ್ಗೆ ಕರ್ಕೊಂಬಂದಿದ್ದೀನಿ. ಅಡಿಲೇಡ್ ನಿಂತ ಹಣ ಸಹಾಯ ತಂದುಕೊಂಡು ಅಡಿಲೇಡ್ನಲ್ಲಿ ಇರುವಂಥ ಕ್ಯಾಂಪಸ್ನ ತದ್ರೂಪನ್ನು ಮೈಸೂರಿನಲ್ಲಿ ನಿರ್ಮಿಸಿದಂಥ ಶಾಲೆ ಕುವೆಂಪು ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಜೆ ಬಿ ಮಲ್ಲಾರಾಧ್ಯ ಅವರು, ಅತಿರಥ ಮಹಾರಾಜರು ಓದಿದಂಥ ಶಾಲೆ. ಜಾಸ್ತಿ ಟೆನ್ಷನ್ ಬೇಡ,
ನಿಮ್ಗೆ ತೋರಿಸ್ಬಿಡ್ತೀನಿ, ಬನ್ನಿ ಬನ್ನಿಪ್ಪ ಹೋಗೋಣ ಬನ್ನಿ. ಇನ್ನೊಂದು ವಿಚಾರ ಹೇಳಬೇಕಾಯ್ತು ಏನು ಅಂತಂದ್ರೆ, 1942ರಲ್ಲಿ ನಡೆದಂತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಒಂದು ದೊಡ್ಡ ಚಳವಳಿ ನಡೀತಲ್ಲ, ಆ ಚಳವಳಿ ನಡೆದಾಗ ಈ ಕ್ಯಾಂಪಸ್ ಅನ್ನು ಸುಟ್ಟಾಕ್ಬಿಡಕ್ಕೆ 2 ಸರಿ ಪ್ರಯತ್ನ ಪಟ್ಟರು, 2 ಸರಿ ಇದಕ್ಕೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರು. ಸುದೈವ ವಶಾತ್ ಈ ಕಟ್ಟಡ ಉಳ್ಕೊತು ಇವತ್ತು ನಾವು ಇದನ್ನ ನೋಡಿ ಆನಂದ ಪಡುವಂತ ಅವಕಾಶ ಸಿಕ್ತು. ಇನ್ನೇ ಹತ್ತಿರ ಬನ್ನಿ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಜಾಸ್ತಿ ಹೊತ್ತು ನಾನು ನಿಮ್ಗೆ ಕಾಯಿಸೋದಿಲ್ಲ, ಯಾವ ಶಾಲಾ ಕಟ್ಟಡದ ಬಗ್ಗೆ ನಾನು ಇಷ್ಟೊತ್ತು ಮಾತಾಡಿದೆ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ. ತೋರಿಸಿಪ್ಪ ಅದೊಂದು ಸರಿ ಶಾಲಾ ಕಟ್ಟಡನ ತೋರಿಸಿ. ಮೈಸೂರಿನ ಜಗದ್ವಿಖ್ಯಾತ ಹಾರ್ಡ್ವಿಕ್ ಶಾಲೆ, ಹಾರ್ಡ್ವಿಕ್ ಪ್ರೌಢಶಾಲೆ ನೀವು ನೋಡ್ತಾ ಇದ್ದೀರಾ. ಇದೇ ಹಾರ್ಡ್ವಿಕ್ ಪ್ರೌಢಶಾಲೆ ಬಗ್ಗೆನೇ ನಾನು ಇಷ್ಟೊತ್ತು ಮಾತಾಡಿದ್ದು. ಇದೇ ಹಾರ್ಡ್ವಿಕ್ ಪ್ರೌಢಶಾಲೆಗೆ ಧನ ಸಹಾಯ ಮಾಡಿದ್ದು ಆಸ್ಟ್ರೇಲಿಯಾದ ಅಡಿಲೇಡಿನ ಹಾರ್ಡ್ವಿಕ್ ಶಾಲಾ ಕಟ್ಟಡದ ಮಂಡಳಿ, ಹಾರ್ಡ್ವಿಕ್ ಶಾಲಾ ಮಂಡಳಿ. ಅಲ್ಲಿಂದ ಅದೇ ಹೆಸರನ್ನು ತಂದು ನಾವಿಲ್ಲಿಟ್ವಿ, ಅಲ್ಲಿಂದ ಅದೇ ಕಟ್ಟಡದ ತದ್ರೂಪನ್ನು ತಂದು ನಾವಿಲ್ಲಿ ರೂಪಿಸಿದ್ವಿ. ಎಲ್ಲಿ ಅಡಿಲೇಡು, ಎಲ್ಲಿಯ ಮೈಸೂರು ಸ್ನೇಹಿತರೆ, ಈ ಶಾಲಾ ಕಟ್ಟಡವನ್ನು ನೀವು ಮೈಸೂರಿಗೆ ಬಂದಾಗ ಎಲ್ಲ ಮಿಕ್ಕೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ತೀರಲ್ಲ, ಈ ಕ್ಯಾಂಪಸ್ನ ಒಂದ್ಸಲಿ ಬಂದು ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡಿ ನಿಮ್ಗೆ ಖಂಡಿತವಾಗಿ ಇದರಿಂದ ಸ್ಫೂರ್ತಿ ಸಿಗುತ್ತೆ. ನಾವು ಹೇಗೆ ನಮ್ಮ ನಮ್ಮ ಕಟ್ಟಡಗಳನ್ನು, ಹೇಗೆ ನಮ್ಮ ನಮ್ಮ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ನೀವು ಹಾರ್ಡ್ವಿಕ್ ಕ್ಯಾಂಪಸ್ ಅನ್ನು ನೋಡಿ ನಾವು ಕಲ್ತ್ಕೋಬಹುದು, ಕಲ್ತ್ಕೋಬೇಕು ಅಂತ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇದನ್ನು ನೋಡ್ತಾ ಇದ್ದೀರಾ, ಅದ್ಭುತವಾದಂಥ ಶಾಲಾ ಕಟ್ಟಡ. ಅವತ್ತು ಕಟ್ಟಿದ್ದು ಹೇಗಿದೆಯೋ ಆವತ್ತಿಗೂ ಕಟ್ಟಿದ್ದು ಇವತ್ತಿಗೂ ಅದೇ ಅಷ್ಟೇ ಚೆಲುವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ದಿವಿನಾಗಿ ನಮ್ಮ ಕಣ್ಣುಗಳಿಗೆ ಆನಂದ ಕೊಡ್ತಾ ನಿಂತಿರ್ತಕ್ಕಂಥ ಹಾರ್ಡ್ವಿಕ್ ಶಾಲೆ ಇದು. ಇಷ್ಟೊತ್ತು ನಾವು ಮಾತಾಡಿದ್ದು ಇದೇ ಶಾಲೆ ಬಗ್ಗೆ. ಇದೇ ಶಾಲೆಯಲ್ಲಿ ರಸಋಷಿ ಕುವೆಂಪು ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಜೆ ವಿ ಮಲ್ಲಾರಾಧ್ಯ ಮತ್ತಿತರ ಅನೇಕ ಅನೇಕ ಅತಿರಥ ಮಹಾರಥರು ಓದಿದಂಥ ಶಾಲೆ. ಹಾಗಾಗಿ ಈ ಶಾಲೆ ಒಂದು ಐತಿಹಾಸಿಕವಾಗಿ ಬಹಳ ಮಹತ್ವವಾದಂಥ ಕಟ್ಟಡ ಅಂತ ಅನ್ನಿಸ್ಕೊಳ್ತದೆ. ನೀವು ಬಂದಾಗ ಇದನ್ನು ನೋಡಿ ಕುವೆಂಪು ಅವರು ಇಲ್ಲಿ ಓಡಾಡಿರ್ಬೋದಾದಂಥದ್ದನ್ನು ನೆನೆಸ್ಕೊಳ್ಳಿ, ನಿಮಗೂ ರೋಮಾಂಚನ ಆಗಿ ಆಗ್ತದೆ. ಚೆನ್ನಾಗಿತ್ತಲ್ವ? ಆದರೆ ಈ ಕಥೆನ ಮುಗಿಸೋದಕ್ಕೆ ಮುಂಚೆ ಈ ಶಾಲೆಯೆಲ್ಲ, ಈ ಶಾಲೆಯನ್ನು ಬೆಳಗಿದ ಮತ್ತೊಬ್ಬ ಮಹಾನುಭಾವ ಪ್ರಾತಸ್ಮರಣೀಯನ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಇದ್ದೀನಿ. ಇಲ್ಲಿ ನೀವು ಅವರನ್ನು ನೋಡ್ತಾ ಇದ್ದೀರಾ, ನೋಡಿ ಇವರು ಸನತ್ ಕುಮಾರ್ ಅಂತ ಹೇಳಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಈ ಶಾಲೆಗೆ ಒಳಕ್ಕೆ ಪ್ರವೇಶ ಮಾಡಿದಂಥ ಈ ಪುಣ್ಯಾತ್ಮ ಸನತ್ ಕುಮಾರ್ ಅವರು ಈ ಶಾಲೆಯ ವಿದ್ಯಾರ್ಥಿಯಾಗಿ ಈ ಶಾಲೆಯ 100 ವರ್ಷವನ್ನು ಪೂರೈಸಿದಾಗ 1954ರಲ್ಲಿ ಈ ಶಾಲೆಯ ಶಿಕ್ಷಕನಾಗಿ, 125ನೇ ವರ್ಷ ಬಂದಾಗ ಶಾಲೆಯ ಮುಖ್ಯ ಶಿಕ್ಷಕನಾಗಿ, 150ನೇ ವರ್ಷ ಬಂದಾಗ ಈ ಶಾಲೆಯ ಮುಖ್ಯಸ್ಥನಾಗಿ, ಡೈರೆಕ್ಟರ್ ಆಗಿ, ಈ ಶಾಲೆಯ ಚೇರ್ಮನ್ ಆಗಿ ಇವರು ರಿಟೈರ್ ಆಗ್ತಾರೆ. ಸನತ್ ಕುಮಾರ್ ಅವರು ಈ ಶಾಲೆಯ ಬೆಳವಣಿಗೆಗೆ, ಇವತ್ತು ಈ ಶಾಲೆ ಇಷ್ಟು ಚೆಲುವನ್ನು ಉಳಿಸ್ಕೊಂಡಿರೋದಕ್ಕೆ ಅತ್ಯಂತ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರು ಈ ಸನತ್ ಕುಮಾರು. ಇಂಥ ಪ್ರಾತಸ್ಮರಣೀಯ ಮಹಾನುಭಾವ ಸನತ್ ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ನಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಹಿಂದಿನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ವಿಚಾರ ನಿಮ್ಮ ಮುಂದೆ ತಗೊಂಬರ್ತೀನಿ. ಮೈಸೂರಿಗೆ ಬಂದಾಗ ನೀವು ಹಾರ್ಡ್ವಿಕ್ ಸ್ಕೂಲ್ ನೋಡೋದನ್ನು ಮರಿಬೇಡಿ. ಎಸ್ಪೆಷಲಿ ನೀವು ಈ ದಿನದ ಇನ್ನೊಂದು ವಿಚಾರ ಹೇಳ್ತೀನಿ, ದಿನದ ಯಾವುದೇ ಸಮಯದಲ್ಲಿ ಬಂದರೂ ಅದ್ಭುತವಾದಂಥ ಕಟ್ಟಡ. ಎಷ್ಟು ದೊಡ್ಡ ಫೀಲ್ಡ್ ನೋಡಿ, ಇಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ನಿಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂಥ ದೃಶ್ಯ ಇದು, ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಕರೋನಾದಲ್ಲಿ ಕ್ರಿಕೆಟ್ ಆಡೋದನ್ನು ನಾವು ಮರ್ತೋಗಿದ್ವಿ. ನೋಡಿ ಎಷ್ಟು ದೊಡ್ಡ ಕ್ಯಾಂಪಸ್ಸು, ಫೀಲ್ಡ್, ಶಾಲೆ ಮುಂದೆ ಎಷ್ಟು ದೊಡ್ಡ ಮೈದಾನ ಇದೆ ನೀವು ನೋಡ್ತಾ ಇದ್ದೀರಾ. ನೋಡಿ ಫುಟ್ಬಾಲ್ ಗ್ರೌಂಡಿಂದ ಹಿಡಿದು ಕ್ರಿಕೆಟ್ ಗ್ರೌಂಡಿಂದ ಹಿಡಿದು ಎಲ್ಲ ಕಟ್ಟಡದ ಮುಂದೆ ಇರತಕ್ಕಂಥ ಅದ್ಭುತವಾದಂಥ ಶಾಲೆ. ನಾವು ಶತಮಾನಗಳಷ್ಟು ಹಿಂದೆನೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಕಟ್ಟಿದಂಥ ಶಾಲೆ, ಮೈಸೂರಿಗರ ಹೆಮ್ಮೆ, ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಆದಂಥ ಹಾರ್ಡ್ವಿಕ್ ಶಾಲೆಗೆ ನೀವು ನೆಕ್ಸ್ಟ್ ಮೈಸೂರಿಗೆ ಬಂದಾಗ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದೇ ಮತ್ತೊಂದು ಐತಿಹಾಸಿಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಜೈ ಕರ್ನಾಟಕ ಮಾತೆ.